ನಮಸ್ಕಾರ ಕನ್ನಡ ಕುಲ ಬಾಂಧವರೇ. ರೇಣುಕಾಸ್ವಾಮಿ ಬದುಕು ಅಂತ್ಯವಾಗಲು ಪ್ರಮುಖ ಕಾರಣ ಪವಿತ್ರಗೌಡ. ಪವಿತ್ರಗೌಡ ರಾಕ್ಷಸ ರೂಪ ತಾಳಲು ಮೂಲ ಕಾರಣ ಅವನು ಕಳುಹಿಸಿದ ಮೆಸೇಜ್ಗಳು. ಅವು ಒಂದಲ್ಲ ಎರಡಲ್ಲ, ಬರೋಬ್ಬರಿ 4 ತಿಂಗಳುಗಳ ಕಾಲ ಸಂದೇಶಗಳನ್ನು ಕಂಡು ರೋಸಿ ಹೋದ ಪವಿತ್ರಗೌಡ ಅನ್ನೋ ರೀಲ್ಸ್ ರಾಣಿಯೊಳಗೆ ಒಬ್ಬ ನರರಾಕ್ಷಸಿ ರೂಪ ಪ್ರವೇಶ ಮಾಡಿಬಿಟ್ಟಿತ್ತು. ಎರಡೂ ಕೈಗಳಿಂದ ಆದ ಚಪ್ಪಾಳೆಯೇ ಇದು. ಆದರೆ ಯಾರೂ ಕೂಡ ಇಲ್ಲಿ ಸಮರ್ಥನೆಗೆ ನಿಲ್ಲಬಲ್ಲಂಥ ಪ್ರಮಾದ ಎಸಗಿಲ್ಲ. ಎರಡೂ ಬದಿಯಲ್ಲಿ ನಡೆದಿದ್ದು ಪರಮ ಪಾಪದ ಕೃತ್ಯವೇ. ರೇಣುಕಾಸ್ವಾಮಿಯ ಅಶ್ಲೀಲ ಸಂದೇಶಗಳಿಗೆ ಇನ್ಸ್ಟಾಗ್ರಾಮ್ ವೇದಿಕೆಯಾಗಿದೆ. ರೇಣುಕಾಸ್ವಾಮಿ ಕೊಲೆಯ ಅಧ್ಯಾಯ ಶುರುವಾಗೋದೇ ಪವಿತ್ರಗೌಡ ರೀಲ್ಸ್ ಮೂಲಕ. ಇನ್ಸ್ಟಾಗ್ರಾಮ್ ಮೂಲಕ ಪವಿತ್ರಗೌಡಗೆ ಪದೇ ಪದೇ ಕೆಟ್ಟದಾಗಿ ಅಸಭ್ಯವಾಗಿ ಮೆಸೇಜ್ ಮಾಡುತ್ತಿದ್ದ. ನಮ್ಮಣ್ಣ ದರ್ಶನ್ ಕುಟುಂಬಕ್ಕೆ ಕೊಳ್ಳಿ ಹಚ್ಚಿದ್ದೇ ನೀನು ಅಂತ ಟೀಕಿಸುತ್ತಿದ್ದ. ಅತ್ಯಂತ ಕೆಟ್ಟದಾದ ಫೋಟೋ ಕಳಿಸಿದ್ದ, ಅಸಹ್ಯವಾಗಿ ಮೆಸೇಜ್ ಮಾಡುತ್ತಿದ್ದ. ಇದೆಲ್ಲದರ ಕಾರಣಕ್ಕೆ ದರ್ಶನ್ ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕರೆಸಿ ಪಟ್ಟಣಗೆರೆ ಶೆಡ್ನಲ್ಲಿ ಆಟ ಮುಗಿಸಿದ ಅನ್ನೋದು ಈ ಪ್ರಕರಣದ ಒನ್ಲೈನ್ ಸ್ಟೋರಿ. ಅಸಲಿಗೆ ಇನ್ಸ್ಟಾಗ್ರಾಮ್ನಲ್ಲಿ ಇದೇ ರೇಣುಕಾಸ್ವಾಮಿ ಎಂತೆಂಥ ಮೆಸೇಜ್ ಕಳಿಸಿದ್ದ ಗೊತ್ತಾ? ಇನ್ಸ್ಟಾಗ್ರಾಮ್ ಚಾಟ್ ಬಾಕ್ಸ್ ಓಪನ್ ಮಾಡಿ ನೋಡಿದರೆ ರೇಣುಕಾಸ್ವಾಮಿ ಎಂಥವನು ಅನ್ನೋ ಚಿತ್ರಣ ಕಣ್ಮುಂದೆ ಬಂದು ನಿಲ್ಲುತ್ತದೆ. ರೇಣುಕಾಸ್ವಾಮಿಯ ಮೆಸೇಜ್ಗಳು ಹೇಗಿತ್ತೆಂದರೆ, ಹಾಯ್ ಕಣೆ, ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಕಣೆ, ವಾಟ್ ಯು ಎಕ್ಸ್ಪೆಕ್ಟ್ ಮೀ, ನೋಡ್ತೀಯಾ ಹೇಳು, ಕಳಿಸ್ಲಾ ಫೋಟೋ, ಇದೀಯಾ ಅಂತ ಹೇಳು ಪ್ಲೀಸ್ ಕಣೆ, ಹೀಗೆ ರೇಣುಕಾಸ್ವಾಮಿ ಕುಲ್ಲಂ ಕುಲ್ಲ ಹೋಗೆ ಬಾರೆ ಕಣೆ ಅಂತ ಕ್ಲೋಸ್ ಆಗಿರೋರ ರೀತಿ ಚಾಟ್ ಆರಂಭಿಸಿದ್ದ. ಪದೇ ಪದೇ ಪವಿತ್ರಗೌಡಗೆ ತನ್ನಿಂದ ಏನು ಬಯಸುತ್ತೀಯಾ ಅಂತ ಕೇಳುತ್ತಿದ್ದ. ತನ್ನ ಸ್ಟ್ಯಾಮಿನಾ ಎಂಥದ್ದು ಅನ್ನೋ ಮೆಸೇಜ್ ಕೂಡ ಕೊಡುತ್ತಿದ್ದ. ಇಷ್ಟು ಮೆಸೇಜ್ ನೋಡಿದರೆ ಸಾಕು, ರೇಣುಕಾಸ್ವಾಮಿ ರೀಲ್ಸ್ ನೋಡಿದ ಉನ್ಮಾದದಲ್ಲಿ ಪವಿತ್ರಗೌಡಳನ್ನು ಗರ್ಲ್ ಫ್ರೆಂಡ್ ಅಂದ್ಕೊಂಡಿದ್ದ ಅನಿಸುತ್ತೆ. ಇದು ಜಸ್ಟ್ ಸ್ಯಾಂಪಲ್. ಇದಕ್ಕಿಂತಲೂ ಕೆಳದರ್ಜೆಯ ಮೆಸೇಜ್ಗಳನ್ನು ರೇಣುಕಾಸ್ವಾಮಿ ಪವಿತ್ರಗೌಡಗೆ ಕಳಿಸಿದ್ದಾನೆ. ವಾವ್, ಸೂಪರ್ ಬ್ಯೂಟಿ, ಸಖತ್ತಾಗಿದೆಯಾ ಕಣೆ, ಇವನು ರೇಣುಕಾಸ್ವಾಮಿಯೋ ಚಪಲ ಸ್ವಾಮಿಯೋ ಅನ್ನೋ ಡೌಟ್ ಬರೋ ಮಟ್ಟಿಗೆ ಪವಿತ್ರಗೌಡಗೆ ಅನುದಿನವೂ ಟಾರ್ಚರ್ ಮಾಡಿದ್ದಾನೆ ರೇಣುಕಾಸ್ವಾಮಿ. ನೋಡಿ, ವಾವ್ ಸೂಪರ್ ಬ್ಯೂಟಿ ಎನ್ನುತ್ತಲೇ ಶುರುವಾಗುವ ಚಾಟ್ ಕೊನೆಯಾಗುವುದು ಬೇರೆಯದ್ದೇ ಸಾಲಿನಿಂದ. ಸುಮಾರು 4 ತಿಂಗಳ ಕಾಲ ತನ್ನ ಕೆಟ್ಟ ಮೆಸೇಜ್ಗಳ, ಅಶ್ಲೀಲ ಫೋಟೋಗಳ ಮೂಲಕ ಪವಿತ್ರಗೌಡಗೆ ಚಿತ್ರಹಿಂಸೆಯನ್ನೇ ನೀಡಿದ್ದ ರೇಣುಕಾಸ್ವಾಮಿ ಈ ವಿಚಾರವನ್ನು ಪವನ್ ಬಳಿ ಪವಿತ್ರಗೌಡ ಹೇಳಿಕೊಂಡಿದ್ದಳು. ಬಳಿಕ ಪ್ಲಾನ್ ಪ್ರಕಾರವೇ ರೇಣುಕಾಸ್ವಾಮಿಯನ್ನು ಕೆಡ್ಡಾಕ್ಕೆ ಕೆಡವೋ ರೆಕ್ಕಾಚಾರ ನಡೆದಿತ್ತು. ಹಾಗಾಗಿಯೇ ಪವಿತ್ರಗೌಡ ರೇಣುಕಾಸ್ವಾಮಿಗೆ ರಿಪ್ಲೈ ಮಾಡಿ ಫೋನ್ ನಂಬರ್ ಕೇಳಿದ್ದಳು. ಈ ಸಂದರ್ಭವು ರೇಣುಕಾಸ್ವಾಮಿ ಇದು ನಿನ್ನದೇ ನಂಬರ ನಿಜಾನಾ ಅಂತ ಕನ್ಫರ್ಮ್ ಮಾಡಿಕೊಂಡಿದ್ದ. ಬಳಿಕ ಹೌದು ಇದು ನನ್ನದೇ ನಂಬರ್, ಕಾಲ್ ಮಾಡು ಅಂತ ಹೇಳಿದ್ದ ಪವಿತ್ರಗೌಡ ಮೆಸೇಜ್ ಬಳಿಕ ರೇಣುಕಾಸ್ವಾಮಿ ಕೊಲೆಯ ರಕ್ತ ಸಿಕ್ತ ಚರಿತ್ರೆಯ ಮುನ್ನುಡಿ ಬರೆದಾಗಿತ್ತು. ಅಷ್ಟಕ್ಕೂ ರೇಣುಕಾಸ್ವಾಮಿಯನ್ನು ಬಲೆಗೆ ಕೆಡವಿದ್ದು ಹೇಗೆ ಅನ್ನೋದು ತಿಳಿಯೋದಕ್ಕೂ ಮೊದಲು ಆವತ್ತು ಪಟ್ಟಣ ಗೆರೆಯ ಶೆಡ್ನಲ್ಲಿ ಪವಿತ್ರ ಅಕ್ಷರಶಃ ಭದ್ರಕಾಳಿಯಾದ ಕತೆ ಹೇಳಲೇಬೇಕು. ಅಂದುಕೊಂಡಂತೆ ರೇಣುಕಾಸ್ವಾಮಿಯನ್ನು ಪಟ್ಟಣಗೆರೆಯ ಶೆಡ್ಗೆ ಕಿಡ್ನ್ಯಾಪ್ ಆಗುವಂತೆ ಮಾಡ್ತಾಳೆ ಪವಿತ್ರಗೌಡ. ರೇಣುಕಾಸ್ವಾಮಿಯನ್ನು ಶೆಡ್ಗೆ ಕರೆದುಕೊಂಡು ಬಂದಿರೋ ವಿಷಯ ತಿಳಿಯುತ್ತಿದ್ದಂತೆ ದರ್ಶನ್ ತನ್ನ ಗೆಳತಿ ಪವಿತ್ರಾಳನ್ನು ಕರೆದುಕೊಂಡು ಬಂದಿದ್ದ. ಬಂದ ಬಂದವನೇ ರೇಣುಕಾಸ್ವಾಮಿ ಎದೆಗೆ ಒದ್ದ ದರ್ಶನ್, ಕೇಳೋ ಕ್ಷಮೆ ಕೇಳೋ, ಮೆಸೇಜ್ ಮಾಡಿದ್ದು ತಪ್ಪಾಯಿತು ಅಂತ ಕ್ಷಮೆ ಕೇಳೋ ಅಂತ ವ್ಯಾಘ್ರನಂತೆ ಎರಗಿದ್ದ. ಅದಾದ ಬಳಿಕ ಕೆರಳಿ ನಿಂತವಳು ಪವಿತ್ರಗೌಡ. ರೇಣುಕಾಸ್ವಾಮಿ ನೋಡಿ ಬೆಂಕಿ ಯುಂಡೆಯಂತೆ ಕುದಿಯುತ್ತಿದ್ದ ಪವಿತ್ರಗೌಡ ಬಾಯಿಂದ ಬಂದಿದ್ದು ಒಂದೇ ಮಾತು, ನಿನ್ನ ಮುಗಿಸಲು ಕಾಯ್ತಿದ್ದೆ ಕಣೋ ಅನ್ನೋದು. ನಿನ್ನ ಮುಗಿಸಲು ಕಾಯ್ತಿದ್ದೆ ಕಣೋ ಎಂದು ಬಾಯಿ ತೆರೆದವಳ ಕೈ ಕಾಲಿನತ್ತ ಹೋಗಿತ್ತು. ಲಕ್ಸುರಿ ಸ್ಲಿಪ್ಪರ್ ಕೈಗೆತ್ತಿಕೊಂಡವಳೆ ರೇಣುಕಾಸ್ವಾಮಿ ಮುಖಕ್ಕೆ ಮೈ ಮೇಲೆ ದೆವ್ವ ಬಂದವಳಂತೆ ತಳಿಸತೊಡಗಿದ್ಲು. ಅದಾಗಲೇ ಪಾಪಿಗಳ ಕೈನಿಂದ ಅಮಾನುಷವಾಗಿ ತಳಿತಕ್ಕೊಳಗಾಗಿದ್ದ ಸ್ವಾಮಿ ಮುಖದ ತುಂಬೆಲ್ಲ ನೆತ್ತರು ತೊಟ್ಟಿಕ್ಕುತ್ತಿತ್ತು. ಆ ನೆತ್ತರು ನೋಡಿ ತಣ್ಣಗಾಗಬೇಕಿದ್ದ ರಾಕ್ಷಸಿ ಅವತಾರ ತಾಳಿದ ಪವಿತ್ರಾಳ ಕ್ರೌರ್ಯ ಮತ್ತಷ್ಟು ಹೆಚ್ಚಾಗಿತ್ತು. ಚಪ್ಪಲಿ ತುಂಬೆಲ್ಲ ರಕ್ತ ಮೆತ್ತಿಕೊಳ್ಳುವಂತೆ ಬಾರಿಸತೊಡಗಿದ್ದಳು.
ಸ್ವಾಮಿಗೆ ಚಪ್ಪಲಿಯಿಂದ ಹೊಡೆಯುತ್ತಲೇ ಖಾಸಗಿ ಅಂಗಾಂಗದ ಫೋಟೋ ಕಳುಹಿಸುತ್ತೀಯ, ನಿನ್ನ ಕತೆ ಮುಗಿಸ್ತೀನಿ ನೋಡ್ತಿರು ಅಂತ ಪವಿತ್ರಗೌಡ ಕಿರುಚಾಡಿದ್ದಷ್ಟೇ ಅಲ್ಲದೆ ಆಕೆ ಬಾಯಿಂದ ಮತ್ತೊಂದು ಮಾತು ಬಂದಿತ್ತು. ಅದನ್ನು ಕೇಳಿ ಪಕ್ಕದಲ್ಲೇ ನಿಂತಿದ್ದ ದರ್ಶನ್ ಅಕ್ಷರಶಃ ಸೈತಾನ್ ರೂಪ ತಾಳಿದ್ದ. ನನ್ನ ರೇಟು ಕೇಳ್ತೀಯೇನೋ, ಇದೇ ಮಾತು ಪವಿತ್ರಳ ಬಾಯಿಂದ ಬಂದಿತ್ತು. ಅಶ್ಲೀಲ ಮೆಸೇಜ್ ಮಾಡ್ತಿದ್ದ ರೇಣುಕಾ ಸ್ವಾಮಿ ನಿನ್ನ ರೇಟೆಷ್ಟು ಅಂತ ಕೇಳಿದ್ನಂತೆ. ದರ್ಶನ್ಗಿಂತಲೂ ನಾನು ಸ್ಟ್ರಾಂಗ್ ಅಂತ ಹೇಳಿ ಮಜಾ ತಗೊಂಡಿದ್ನಂತೆ. 3 ತಿಂಗಳು ಸ್ವಾಮಿಯ ಮೆಸೇಜ್ಗಳಿಂದ ಅನುಭವಿಸಿದ ಮಾನಸಿಕ ಕಿರುಕುಳದ ಒಂದು ಕ್ಷಣ ರಪ್ಪಂತ ಕಣ್ಮುಂದೆ ಹಾದು ಹೋಯಿತು ಅನ್ಸುತ್ತೆ. ಆತ ಮಾಡಿದ್ದ ಮೆಸೇಜ್ಗಳನ್ನೆಲ್ಲ ಒಂದೇ ಸಮನೆ ಹೇಳುತ್ತಾ ಕೋಪ ರೋಷದಿಂದ ಕುದಿಯತೊಡಗಿದ್ಲು. ಅಷ್ಟೇ, ಪವಿತ್ರ ಬಾಯಿಂದ ಯಾವಾಗ ರೇಟಿನ ಮ್ಯಾಟ್ರು ಬಂತೋ ನುಗ್ಗಿ ಬಂದನು ಕಿರಾತಕ ದರ್ಶನ್. ಖಾಸಗಿ ಅಂಗದ ಫೋಟೋ ಕಳುಹಿಸುತ್ತೀಯ, ರೇಟು ಕೇಳ್ತೀಯ ಎಂದು ಕೂಗುತ್ತಾ ತನ್ನ ಕೈಗಳಿಂದಲೇ ಚಪ್ಪಲಿ ಏಟು ಕೊಟ್ಟು ಸ್ವಾಮಿ ಮರಣಕ್ಕೆ ಮುನ್ನುಡಿ ಬರೆದ ಪವಿತ್ರ ಗೌಡ ಎಲ್ಲರನ್ನು ಮತ್ತಷ್ಟು ಕೆರಳಿಸಿದ್ದರು. ಪವಿತ್ರಾಳ ಮಾತು ಕೇಳಿ ದರ್ಶನ್ ಕೂಡ ರೊಚ್ಚಿಗೆದ್ದಿದ್ದ. ಕೊಲ್ರೋ ಕೊಂದು ಬಿಸಾಕ್ರೋ ಅಂತ ಪವಿತ್ರ ಕೂಗುತ್ತಲೇ ಇದ್ದರು. ಅಷ್ಟೇ, ಕೊನೆಗೆ ಆಕೆ ಅಂದುಕೊಂಡಂತೆಯೇ ಆಗೋಯಿತು. ಬಹುಶಃ ಅಂದು ಪವಿತ್ರಗೌಡ 4 ಮಾತು ಬೈದು 4 ಏಟು ಹೊಡೆದು ಕೋಪ ತಣಿಸಿಕೊಂಡು ಸುಮ್ಮನೆ ಆಗಿದ್ದಿದ್ರೆ ಆ ಡಿ ಗ್ಯಾಂಗ್ ಪಾಪಿಗಳು ಕೂಡ ಮೆತ್ತಗಾಗಿ ಸ್ವಾಮಿಯನ್ನು ಬಿಟ್ಬಿಡ್ತಿದ್ರೆ ಏನೋ. ಪವಿತ್ರಗೌಡ ಕೊಲ್ಲಿ ಕೊಲ್ಲಿ ಅಂತ ಮೇಲಿಂದ ಮೇಲೆ ಕೂಗುತ್ತಾ ಎಲ್ಲರ ತಲೆಯಲ್ಲೂ ಕೊಲೆಯ ವಿಷಬೀಜ ಬಿತ್ತಿಬಿಟ್ಟಿದ್ಲು. ದರ್ಶನ್ ಕೂಡ ಪವಿತ್ರಾಳ ಚಪ್ಪಲಿ ತೆಗೆದುಕೊಂಡು ರೇಣುಕಾಸ್ವಾಮಿಗೆ ತಿಳಿಸಿದ್ದ. ಆ ಸಣಕಲು ದೇಹದವನನ್ನು ಮೇಲಕ್ಕೆತ್ತಿ ಲಾರಿಗೆ ಬಟ್ಟೆ ಒಗದಂಗೆ ಒಗದಿದ್ದ. ತಲೆ ಕೂದಲು ಹಿಡಿದು ಲಾರಿಗೆ ಗುದ್ದಿದ್ದ. ಪಾಪಿಗಳ ಕೈಗೆ ಸಿಲುಕಿ ತತ್ತರಿಸಿದ ಸ್ವಾಮಿಗೆ ತನ್ನ ಪ್ರಾಣ ಹೋಗೋ ಸುಳಿವು ಸಿಕ್ತೋ ಏನೋ, ನನ್ನ ಬಿಟ್ಟು ಬಿಡಿ ಕ್ಷಮಿಸಿ ಅಂತ ಅಂಗಲಾಚಿ ಬೇಡತೊಡಗಿದ್ದ. ಆದರೆ ಪವಿತ್ರಾಳ ಮನಸ್ಸು ಕರಗಲೇ ಇಲ್ಲ, ಬದಲಾಗಿ ಮತ್ತಷ್ಟು ಕೆರಳಿತ್ತು. ಆ ಕ್ಷಣದಲ್ಲಿ ಅದೊಂದು ಕ್ಷಣದಲ್ಲಿ ಹೋಗ್ಲಿ ಬಿಡ್ರೋ ಎಂಬ ಮಾತು ಬಂದಿದ್ರೂ ಸಾಕಿತ್ತೇನೋ, ಇಂದು ಸ್ವಾಮಿ ಸಾಯ್ತಾ ಇರಲಿಲ್ಲ, ಸ್ವಾಮಿ ಕುಟುಂಬ ಕಣ್ಣೀರಲ್ಲಿ ಕೈ ತೊಳೆಯುತ್ತಾ ಇರಲಿಲ್ಲ. ಈ ಪಾಪಿ ದರ್ಶನ್ ಹಾಗೂ ಪವಿತ್ರ ಜೈಲೂಟ ಮಾಡಿಕೊಂಡು ತಲೆ ತಲೆ ಚಚ್ಕೊಳ್ಳೋ ಪರಿಸ್ಥಿತಿಯೇ ಬರ್ತಿರಲಿಲ್ಲ. ಕೋಪದ ಕೈಗೆ ಬುದ್ಧಿ ಕೊಟ್ಟು ಒಬ್ಬನ ಪ್ರಾಣ ಹೋಯಿತು, ಒಬ್ಬನ ಸಂಸಾರ ನಾಶವಾಗಿ ಹೋಯಿತು. 16-17 ಕುಟುಂಬಗಳು ಇವತ್ತು ಬೀದಿ ಪಾಲಾಗುವಂಥ ಪರಿಸ್ಥಿತಿ ಬಂತು. ಒಬ್ಬ ದೊಡ್ಡ ಸೆಲೆಬ್ರಿಟಿ, ಮಾದರಿಯಾಗಬೇಕಿದ್ದ ವ್ಯಕ್ತಿ ಜೈಲಲ್ಲಿ ಕೂತು ಮುದ್ದೆ ಊಟ ತಿನ್ನುವಂತಾಗಿಬಿಡ್ತು. ಇದು ವಿಧಿ ವಿಪರ್ಯಾಸವೇ ಸರಿ. ನಮಸ್ಕಾರ.